ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿದಿರುಗುಪ್ಪೆ ಗ್ರಾಮದ ನಂಜುಂಡೇಶ್ವರ ಗಾಯತ್ರಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಮತ್ತು ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಇವರ ಸಹಯೋಗದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ದಿನೇಶ್ ರವರು ಚಾಲನೆ ನೀಡಿದರು. ಇನ್ನು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ರಾಜೇಶ್ ರವರು ವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಇಲಾಖೆಗಳಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕೆಲವು ಸದಸ್ಯರು ಮತ್ತು ಸಾರ್ವಜನಿಕರು ಸಭೆಯಲ್ಲಿ ಮಾತನಾಡಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳೇ ಬರದೇ ಇದ್ದರೆ ಸಾರ್ವಜನಿಕರ ಸಮಸ್ಯೆಯನ್ನು ಕೇಳುವವರು ಯಾರು ಎಂದು ಪ್ರಶ್ನಿಸಿದರು. ಈ ವೇಳೆ ತಹಶೀಲ್ದಾರ್ ದಿನೇಶ್ ಮಾತನಾಡಿ ಜಿಲ್ಲಾಧಿಕಾರಿಗಳು ಬೇರೆಡೆ ನಡೆಯುತ್ತಿರುವ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿದ್ದು ಬಿದಿರುಗುಪ್ಪೆ ಗ್ರಾಮದಲ್ಲಿ ನಡೆಯುವ ಗ್ರಾಮ ವಾಸ್ತವ್ಯದಲ್ಲಿ ಸಾರ್ವಜನಿಕರ ಎಲ್ಲಾ ಸಮಸ್ಯೆಯನ್ನು ಖುದ್ದಾಗಿ ನಾನೇ ಆಲಿಸುತ್ತೇನೆ ಎಂದು ಹೇಳಿದರು. ಇನ್ನು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ವಿಶೇಷ ತಹಶೀಲ್ದಾರ್ ವೆಂಕಟಾಚಲಪತಿ, ಉಪ ತಹಶೀಲ್ದಾರ್ ಭಾಗ್ಯಮ್ಮ, ಕಂದಾಯ ಅಧಿಕಾರಿಗಳ ಪುಷ್ಪರಾಜು, ಮಹೇಶ್ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶಂಕರ್ ರೆಡ್ಡಿ, ಬೊಮ್ಮಲ್ ನಿರ್ದೇಶಕ ವಿಜಯ ಅಂಜನಪ್ಪ, ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಮತ್ತು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು, ವಿಶೇಷಚೇತನರು, ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸರ್ಕಾರದ ಆದೇಶದಂತೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಇವತ್ತಿನ ದಿನ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಕೇಂದ್ರಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಒಂದು ಗ್ರಾಮದಲ್ಲಿ, ಉಪವಿಭಾಗಾಧಿಕಾರಿಗಳ ಒಂದು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳು ಹೋಗಿ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ ಆ ತಾಲೂಕಿನ ತಹಶೀಲ್ದಾರ್ ಮೂಲಕ ಮಾಡಬೇಕು ಅಂತ ನಿರ್ದೇಶನ ಇದೆ. ಅದೇ ಪ್ರಕಾರ ಇವತ್ತು ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಅಲ್ಲಿ ಹಾಜರಾಗಿದ್ದಾರೆ. ಗ್ರಾಮಸ್ಥರು, ಸಾರ್ವಜನಿಕರು, ಜನಪ್ರತಿನಿಧಿಗಳೆಲ್ಲ ಇಲ್ಲಿದ್ದಾರೆ. ಇಲ್ಲಿ ವಿಶೇಷವಾಗಿ ಇವತ್ತು ಕಂದಾಯ ಇಲಾಖೆ ಮತ್ತು ವಿವಿಧ ಇಲಾಖೆಗಳಿಂದ ಏನೇನು
ಸಾರ್ವಜನಿಕರ ಜಮೀನು ತಂದಿದ್ದೀವಿ ಅಥವಾ ಕೊಡ್ತಾ ಇರೋ ಅರ್ಜಿಗಳನ್ನು ಸ್ವೀಕರಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ವತಿಯಿಂದ ವಿಶೇಷವಾಗಿ ಇವು ಅಂಗವಿಕಲರಿಗೆ ಹೊಲಿಗೆ ಯಂತ್ರ, ಒಂದು 7 ಜನ ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಮಾಡಿದಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ, ಅವರಿಗೆ ಪೆನ್ಷನ್ ಕೊಡುವಂಥದ್ದು, ಎಲ್ಲರಿಗೆ ವೈದ್ಯಕೀಯ ಸವಲತ್ತು ಎಲ್ಲ ಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು ನಡೆದಿದೆ ಒಂದೊಂದು ಸ್ಮಶಾನಕ್ಕೆಲ್ಲ ಈ ಮಂಜೂರು ಮಾಡಿದ್ದೀವಿ. ಕೆಲವು ಅವ್ರು ಏನೇನು ಮನವಿಗಳು ಕೊಟ್ಟಿದ್ದಾರೋ ಇಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಆದೇಶ ಮಾಡುವಂಥವನ್ನು ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಹೆಚ್ಚಿನ ಪರಿಶೀಲನೆಗಳು ಒಳಪಡಿಸಬೇಕಾದಂಥದ್ದು, ಕೆಲವು ದಾಖಲೆಗಳು ಕಚೇರಿಯಲ್ಲಿರುವಂಥ ದಾಖಲೆಗಳು ನೋಟ್ ಮಾಡಬೇಕಾದಂಥದ್ದನ್ನು ಕಚೇರಿಗೆ ತಗೊಂಡೋಗಿ ಅತ್ಯಂತ ಶೀಘ್ರವಾಗಿ ಟಾಪ್ ಪ್ರಿಯಾರಿಟಿಲಿ ಅವರ ಮನವಿನ ಸ್ಪಂದಿಸಿದ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಬರೀ ಪ್ರಚಾರ ಸರಿಯಾಗಿ ಆರೋಪ ಮಾಡ್ತಾ ಇದ್ದೀವಿ. ಇಲ್ಲ ಇಲ್ಲ, ಅದು ಏನಾಗಿದೆ, ಸರ್ಕಾರದ ಆದೇಶ ಇರೋದೇ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತ. ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳ ಪೈಕಿ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಇರಬೇಕು ಅನ್ನೋದು ಅದರ ನಿರ್ದೇಶನ. ಉಳಿದ ತಾಲೂಕಲ್ಲಿ ತಹಸೀಲ್ದಾರ್ ಮಾಡಬೇಕು. ನಮ್ಮ ಹಿಂದಿನ ಸರಿ ಜಿಲ್ಲಾಧಿಕಾರಿಗಳು ತಾಲೂಕಿಗೆ ಬಂದಿದ್ದರು, ಹುಸ್ಕೂರು ಗ್ರಾಮ ಪಂಚಾಯತಿ ನೋಡಿದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಬೇರೆ ಬೇರೆ ತಾಲೂಕಲ್ಲಿ ವಿಸಿಟ್ ಮಾಡ್ತಾರೆ. ಮೂರನೇ ಶನಿವಾರ ಒಂದೇ ದಿನ ಇರುವಂಥದ್ದು, ಜಿಲ್ಲಾಧಿಕಾರಿಗಳು ಒಬ್ಬರೇ ಇರ್ತಾರೆ, 5 ತಾಲೂಕು ಇರುತ್ತೆ, ಒಂದು ಗ್ರಾಮಕ್ಕೆ ವಿಸಿಟ್ ಮಾಡ್ತಾರೆ, ಉಳಿದ ಕಡೆ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರು ಮಾಡ್ತಾರೆ. ಇವತ್ತು ತಾಲೂಕು ತಹಸೀಲ್ದಾರಾಗಿ ನಾನು ಮತ್ತು ಸ್ಪೆಷಲ್ ತಹಸೀಲ್ದಾರು, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಲ್ಲ ವಿವಿಧ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಹಾಜರಿದ್ದಾರೆ. ಆ ರೀತಿ ಆರೋಪ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಇಂದಿನ ಬಿದ್ರೂಪಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿದ್ರೂಪಾಯಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಈ ಕಾರ್ಯಕ್ರಮವನ್ನು ಇದು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಬಿದ್ರೂಪಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ರೈತರು ಎಲ್ಲ ಸಾರ್ವಜನಿಕರು ಕುಂದುಕೊರತೆಗಳನ್ನು ಹೇಳ್ಕೊಂಡು ಅವ್ರ ಕೆಲಸಗಳು ಮುಗಿಸ್ಕೊಳ್ಳಿ ಅಂತ ಈ ಕಾರ್ಯಕ್ರಮವನ್ನು ಪಂಚಾಯತಿ ಕಡೆಯಿಂದ ವಿಶೇಷವಾಗಿ ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿನೇಶ್ ಸಾಹೇಬರು, ಹಸನ್ಗಡವರು, ಪ್ರಶಾಂತ್ ತಹಸೀಲ್ದಾರ್ ಅವರು ಮತ್ತು ಇ ಓ ಸಾಹೇಬರು ಬರ್ತಿಲ್ಲ, ಅವ್ರ ಫಲವಾಗಿ ನಿರೋಗ ಮೇಡಮ್ ಬಂದರೆ ಉಪಾಧ್ಯಕ್ಷರು, ಬಿದ್ರೂಪಾಯಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಇವತ್ತು ಹಾಜರಿದ್ದೀವಿ. ಈ ದಿನ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳಿಗೆ ಶ್ರೀಮಂತನ ಮಾಡಿದ್ದೀವಿ. ಮತ್ತು ಅಂಗವಿಕಲರಿಗೆ 3,000 ಪಂಚಕ್ಕೂಗಳಂತ 64 ಜನಕ್ಕೆ 3,000 ಪಂಚಕ್ಕೂ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು 7 ಜನ ಟ್ರೈನರಿಂಗ್ ಮಿಷಿನ್ಗಳು ಕೊಡ್ತಿದ್ದೀವಿ. ಮತ್ತು ಆರೋಗ್ಯ ಕೂಟದಿಂದ 10 ಜನಕ್ಕೆ ಟ್ರೈನರಿಂಗ್ ಮಿಷಿನ್, ಹೊಲಿಗೆ ಯಂತ್ರಗಳು, ಮತ್ತು ಇದರಿಂದ ಆರೋಗ್ಯ ಕೂಟದಿಂದ ಇಲ್ಲಿ ಸದಸ್ಯರಾಗಿದ್ದು ಅವರು ಸತ್ಯಂತ ಅವರಿಗೆ 25,000 ಮಾಜಿನಪ್ಪ ಅವರು ಇವತ್ತು ಎಲ್ಲ ಕೊಟ್ಟಿದ್ದಾರೆ, 5 ಜನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಗ್ರಾಮಕ್ಕೆ ಇವತ್ತು ವಿಶೇಷವಾಗಿ ತಹಸೀಲ್ದಾರ್ ಸಾಹೇಬರು ಜಿಲ್ಲಾಧಿಕಾರಿ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ತಹಸೀಲ್ದಾರ್ ಕರ್ಕೊಂಡೋಗಿ ಇವತ್ತು ಕಸಾವಿಲೇವಾರಿ ಘಟಕ ಬುದ್ಧಿ ಪೂಜೆ ಸಹ ಇವತ್ತು ಇವತ್ತೇ ಕೊಟ್ಟಿದ್ದೀವಿ. ನಮ್ಮ ಗ್ರಾಮಕ್ಕೆ ಸುಮಾರು ಬುದ್ಧಿಪೂಜೆ ಗ್ರಾಮದಲ್ಲಿ 1 ಎಕರೆ, ಅರಂಜು ಗ್ರಾಮದಲ್ಲಿ 24 ಗುಂಟೆ, ಚಿಕ್ಕನಹಳ್ಳಿ ಗ್ರಾಮದಲ್ಲಿ 24 ಗುಂಟೆ, ಮತ್ತು ಇನ್ನು 10 ಎಕರೆ ಜಮೀನು ಇವಾಗ ಮಂಜೂರು ಮಾಡಿಕೊಡ್ತಿರೋಂಥ ಒಂದು ಭರವಸೆ. ನಮ್ಮ ಗ್ರಾಮಕ್ಕೆ ಆನೇಕಲ್ ತಾಲೂಕು ಒಂದೇ ಒಂದು ಬಂದಿರೋದು ಮಲ್ಟಿಪೇಷಲಿಟಿ ಹಾಸ್ಪಿಟ್ಲು. ಆ ಆಸ್ಪತ್ರೆ ಸಹ ನಮ್ಮ ಗ್ರಾಮಕ್ಕೆ ಬೇಕು ಅಂತ ನಾನು ತಹಸೀಲ್ದಾರ್ರವ್ರನ್ನ ಕೇಳಿಕೊಂಡಾಗ ಆಯಿತು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದರು, ಭಾರಿಜಾಳ ಮೇಡಮ್ನವರು ಮತ್ತು ತಹಸೀಲ್ದಾರ್ರವರು ಬಗ್ಗೆ ಮಾಡಿದ್ರು ಎಲ್ಲ ಬಂದಿದ್ದರು ಸ್ಪಾಟ್ಗೆ. ಅದನ್ನು ಸಹ ಮಾಡಿಕೊಡ್ತೀರಿ ಅಂತ ಹೇಳಿದ್ರೆ ಯಾಕಂತ ಕೇಳಿದ್ರೆ ನಾನು ಅಧ್ಯಕ್ಷನಾಗಿ ನಮ್ಮ ಪಂಚಾಯಿತಿಯಲ್ಲಿ ನನ್ನದು ಸ್ವಾರ್ಥ ಇದೆ, ನನ್ನ ಗ್ರಾಮಕ್ಕೆ ಏನೋ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ತಹಸೀಲ್ದಾರ್ ಹತ್ರ ಹೋಗಿ ನಮ್ಮ ಗ್ರಾಮಕ್ಕೆ ಏನೋ ನಮ್ಮ ಪೀಳಿಗೆ ಮಾಡಬೇಕು ಅಂತ ಅವ್ರನ್ನ ಮನವಿ ಮಾಡಿಕೊಂಡಾಗ ಏನೇ ಆಗಲಿ ಫಸ್ಟ್ ನಿಮ್ಮ ಗ್ರಾಮಕ್ಕೆ ಕೊಡ್ತೀರಿ ಅಂತ ಹೇಳಿದರೆ ಅದೇ ರೀತಿ ಕೊಡ್ತಾ ಇದ್ದಾರೆ. ಈಗಿನ ಒಂದು 1/2 ಗಂಟೆಯಲ್ಲಿ ಬುದ್ಧಿ ಪೂಜೆ ಕಾರ್ಯಕ್ರಮಕ್ಕೂ ಸಹ ಪ್ರಚಾರ ಮಾಡಿಲ್ಲ ಸದೀಗ ಮಾಹಿತಿ ಕೊಡುವ ಸದಸ್ಯರ ಆರೋಪ. ನಮಗೆ ನಿನ್ನೆ ಎಲ್ಲ ಮೊನ್ನೆ 3 ದಿವಸದಲ್ಲಿ ತಹಸೀಲ್ದಾರ್ ಅವರು ಹೇಳಿದರು, ನಿನ್ನೆ ಮಧ್ಯಾಹ್ನ ಪಂಪೆಟ್ ಮಾಡಿಸಿ ಊರಿನಲ್ಲಿ ನಮ್ಮದು ಗಾಡಿ ಇದೆ, ಕಸ ಎತ್ತೋ ಗಾಡಿ ಇದೆ, ಅದರಲ್ಲಿ ನಮ್ಮ ಗ್ರಾಮ ಸಾಹೇಬರು ಡ್ರೈವರ್ನಕ್ಕೆ ಅನೌನ್ಸ್ಮೆಂಟ್ ಮೈಕ್ ಅನೌನ್ಸ್ಮೆಂಟ್ ಮಾಡ್ತೀವಿ. ನೀವು ಎಲ್ಲೋ ಅಪಾಯಿಂಟ್ಮೆಂಟ್ ಮೇಲೆ ಅಲ್ಲಿ ನಿಂತ್ಬಿಟ್ಟು ನೀವು ನಾವು ಅನೌನ್ಸ್ಮೆಂಟ್ ಅಪಾಯಿಂಟ್ಮೆಂಟ್ ಅರೌನ್ಸ್ ಮಾಡೋಕ್ಕಲ್ಲ, ವಿಲಾಸಗಳು ಅರೌನ್ಸ್ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಪಾಂಪ್ಲೆಟ್ಸ್ ಅವ ಎಲ್ಲ ನಮ್ಮ ವಾಟರ್ ಮೀಟರ್ಗಳ ಕೈಯಲ್ಲಿ ಮನೆ ಮನೆಗೂ ತಿಳಿಸಿದ್ದೀವಿ. 1,500 ಪಾಂಪ್ಲೆಟ್ ಹೊರಿಸಿದ್ವಿ ಮತ್ತು 3 ದಿವಸ ಮುಂಚೆನೆ ಹತ್ತು ಮೇಲೆ ಒಂದು ಕಟೌಟು, ಚಿಕ್ಕ ಚಿಕ್ಕ 10 ದೊಡ್ಡ 4-5 ಕಟೌಟುಗಳು ಮಾಡಿಸಿ 3 ದಿವಸ ಮುಂಚೆನೆ ಹಾಕಿದ್ದು ಕಟೌಟುಗಳು, ಅದೆಲ್ಲ ಫೇಸ್ಬುಕ್ನಲ್ಲಿ ಹಾಕಿದ್ದೀವಿ. ಮತ್ತು ನಮ್ಮ ಪಂಚಾಯತಿ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಸಹ ಹಾಕಿದ್ದೀವಿ, ಎಲ್ಲ ಪ್ರಚಾರಗಳೆಲ್ಲ ಮಾಡಿದ್ದೀವಿ. ಆ ಅನೌನ್ಸ್ಮೆಂಟ್ಗಳು ಬೆಳಿಗ್ಗೆ ಮಾಡಿದ್ದೀವಿ, ನಾನು ಸಾಯಂಕಾಲ ಮಾಡಿದ್ದೀವಿ, ಅಲ್ಲ ಸುಮ್ಮನೆ ಯಾರು ಹೇಳಬೇಕಲ್ಲ ಹೇಳ್ತಾರೆ. ಅಕ್ರಮ ಮತದಾನ ಆಗಿರೋದು ಆರೋಪ ಮಾಡ್ತಾ ಇದ್ದೀವಿ. ಮತದಾನ ಅಲ್ಲ, ಅಕ್ರಮ ಪುಟ್ಟಿ ಅಂತ ಹೇಳಿದ್ರು. ಹೌದು, ಅದು ನಿಜ. ಯಾಕಂದ್ರೆ ತಮಿಳುನಾಡಲ್ಲಿರೋರು ಸುಮಾರು ಇಲ್ಲಿದ್ದಾರೆ, ಅಚ್ಚಸಾಗಲಿ ಹೋಟೆಲ್ಲಿದ್ದಾರೆ, ಓಟ್ ಲಿಸ್ಟು ಎಲ್ಲ ಬೇರೆ ಬೇರೆ ಕಡೆ. ಆ ಓಟ್ ಲಿಸ್ಟ್ ತಿದ್ದುಪಡಿ ಮಾಡಬೇಕು, ಅವ್ರು ಯಾರು ಊರೋ ಇಲ್ಲೋ ಅವ್ರು ತೆಗೆದಾಕಬೇಕು ಅಂತ ಕಾರಣ ಚಿಕ್ಕರೆಡ್ಡಿ ಹೇಳಿದ್ರೆ ಕರೆಕ್ಟ್ ನಾವು ಹೇಳ್ತಾರೋ ಅದೇ ಆ ಹೆಸರು ತೆಗೆದಾಕಬೇಕು ಅಂತ ಹೇಳ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮ ಬಂದವರಿಗೆಲ್ಲದನ್ನು ಊಟದ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲ ಊಟದ ವ್ಯವಸ್ಥೆ ಮಾಡಿಕೊಂಡು ಮತ್ತೆ
ಎಲ್ಲ ನಿಮ್ಮ ಕುಂದುಕೊರತೆಗಳೆಲ್ಲ ಹೇಳಿ ನಾವು ಇಲ್ಲೇ ಆಗಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ಮ ಜೊತೆಗೆ ಬಂದು ತಹಸೀಲ್ದಾರ್ ಅವ್ರ ಬಂದು ಅಲ್ಲಿ ಸಹ ಮಾಡಿಸ್ಕೊಡೋಕೆ ನಾನು ಜೊತೆಗಿದ್ದೀನಿ. ಈ ದಿನ ಅಭಿರೂಪೆ ಗ್ರಾಮದಲ್ಲಿ ಡಿ ಸಿ ನಡಿಗೆ ಹಳ್ಳಿ ಕಡೆಗೆ ಎಂಬ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಿರುಗುಪ್ಪ ಪಂಚಾಯಿತಿ ವತಿಯಿಂದ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಬಿರುಗುಪ್ಪ ಪಂಚಾಯಿತಿ ವತಿಯಿಂದ ಡಿ ಸಿ ನಡಿಗೆ ಹಳ್ಳಿ ಕಡೆಗೆ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈಗ ನಮ್ಮ ಡಿ ಸಿ ಅವರು ಯಾಕೋ ಇವತ್ತು ಇನ್ನೂ ಬಂದಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳು ತಹಸೀಲ್ದಾರ್ ದಿನೇಶ್ ಅವರು ಬಂದಿದ್ದಾರೆ, ಅವರ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ನಮ್ಮಲ್ಲಿ ಒಂದು ಸ್ವಲ್ಪ ಕೋರಿಕೆಗಳು ಹೇಳಿಬಿಟ್ಟಿದ್ದೀನಿ, ನಾನು ಆವಾಗಲೇ ಭಾಷಣದಲ್ಲಿ ಹೇಳಿದ್ದೀನಿ, ತಹಸೀಲ್ದಾರ್ಗೆ ಮನವಿ ಮಾಡಿದ್ದೀನಿ. ನಮಗೆ ಅಧಿಕೃತವಾದ ಸ್ಮಶಾನ ನಮ್ಮೂರಿಗಿಲ್ಲ, ನಾವು 13 ಸರ್ವೆ ನಂಬರ್ ಗೋಮಾಳದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ಅದನ್ನ ಅದ್ಭೋಸ್ ಮಾಡಿಕೊಟ್ಟು ನಮಗೆ ಫೆನ್ಸಿಂಗ್ ಹಾಕ್ಕೊಡ್ಬೇಕು ಅಂತ ನಮ್ಮ ತಹಸೀಲ್ದಾರ್ಗೆ ಮನವಿ ಮಾಡಿದ್ದೀವಿ. ಅದೇ ಸರ್ಕಾರಿ ಸ್ಮಶಾನ ಒಂದು ನಮ್ಮ ಕೆರೆ ಪಕ್ಕದ ದೊಡ್ಡ ಕೆರೆ ಪಕ್ಕದಲ್ಲಿದೆ, ಅದು ಒಂದು ಎಕರೆ 5 ಗುಂಟೆ ಮಾತ್ರ ಇದೆ, ಅದು ನಮ್ಗೆ ಸಾಕಾಗಲ್ಲ, ಅದನ್ನು ಅದ್ಭೋಸ್ ಮಾಡಿ ನಮ್ಗೆ ಫೆನ್ಸಿಂಗ್ ಹಾಕ್ಕೊಡ್ಬೇಕು ಅಂತ ಹೇಳಿದ್ದೀನಿ. ಹಾಗೆ ನಮ್ಮ ಊರು ಸುತ್ತು ಒಂದು ರಿಂಗ್ ರೋಡ್ ಇತ್ತು ಮೊದಲು, ಅದನ್ನ ಒಂದು ರಿಂಗ್ ರೋಡ್ ತರ ಮಾಡಿ ಅದು ಸರ್ವೆ ಮಾಡಿಕೊಟ್ಟು ರಿಂಗ್ ರೋಡ್ ಮಾಡ್ಕೊಡ್ಬೇಕು ಅಂತ ನಾನು ಡಿ ಸಿ ಅವರಿಗೆ ತಹಸೀಲ್ದಾರ್ ಮುಖ ಅದು ಮನವಿ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ದು ಇನ್ನೊಂದು ಬಿರುಗು ದೊಡ್ಡ ಸಮಸ್ಯೆ ಅಂದ್ರೆ ಈ ವೋಟರ್ ಲಿಸ್ಟ್ನ ಈ ನಮ್ಮ ಕೆಲವು ದುಡ್ಡು ಕೊಟ್ಟು ಅವ್ರು ಇವ್ರಿಗೆ ದುಡ್ಡು ಕೊಟ್ಟು ವೋಟರ್ ಲಿಸ್ಟ್ನ ಚೇಂಜ್ ಮಾಡಿದರೆ ಗಂಡ ಒಂದ್ ಕರೆ, ಹೆಂಡತಿ ಒಂದ್ ಕರೆ, ಮಕ್ಕಳು ಒಂದ್ ಕರೆ ಹಾಕಿ ತುಂಬಾ ತಾರತಮ್ಯ ಮಾಡಿದ್ದಾರೆ ವೋಟರ್ ಲಿಸ್ಟ್ನ. ನಮ್ಮ ಬಿಎಲ್ಒಗಳು ಕುಮ್ಮಕ್ಕಾಗಿ ಅವ್ರ ಜೊತೆ ಶಾಮೀಲಾಗಿ ದುಡ್ಡು ತಗೊಂಡು ಎಲ್ಲ ವೋಟರ್ ಲಿಸ್ಟ್ನ ಅಧ್ವಾನ ಮಾಡಿದ್ದಾರೆ. ಆ ವೋಟರ್ ಲಿಸ್ಟ್ನ ದಯಮಾಡಿ ಸರಿ ಮಾಡ್ಕೊಡ್ಲೇಬೇಕು, ಇಲ್ಲಾಂದ್ರೆ ನಾವು ನೆಕ್ಸ್ಟ್ ಎಲೆಕ್ಷನ್ ಇಂದ ನಾವು ಯಾವುದೇ ಎಲೆಕ್ಷನ್ ಪಾಲ್ಗೊಳ್ಳಲ್ಲ ಅಂತ ನಿಮಗೆ ಈ ಸಾರಿ ಬಹಿಷ್ಕಾರ ಆಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ದಯವಿಟ್ಟು ನೆಕ್ಸ್ಟ್ ಎಲೆಕ್ಷನ್ ಬರೋ ಹೊತ್ತಿಗೆ ನಮ್ಮ ವೋಟರ್ ಲಿಸ್ಟ್ನ ಸರಿ ಮಾಡ್ಕೊಡ್ಬೇಕಾಗಿ ನಾವು ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ. ಸರ್, ನಾನು ಬಿದ್ರಗುಪ್ಪ ಗ್ರಾಮ ಪಂಚಾಯತಿ ಸದಸ್ಯ. ನಮ್ಮಲ್ಲಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಗ್ರಾಮದ ವಾಸ್ತವ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಇದಕ್ಕಿದ್ದಂಗೆ ಕಾರ್ಯಕ್ರಮ ಮಾಡ್ತಾರೆ. ನಮ್ಗೆ ನಿನ್ನೆ ಈ ಕಾರ್ಯಕ್ರಮ ನಿನ್ನೆ ಸಂಜೆ 3:30 ನಮ್ಮ ಗಮನಕ್ಕೆ ಬರುತ್ತೆ. ಈ ಮೂರು ಸುಮಾರು 7 ದಿನಕ್ಕೆ ಮುಂಚಿತವಾಗಿ ನಮಗೆ ಅದ್ರ ವಿಚಾರ ಕೊಡಬೇಕಿತ್ತು. ನಾವು ಸಾರ್ವಜನಿಕವಾಗಿ ನಾವು ಹೇಳೋದಿತ್ತು, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು 7,000 ಜನಕ್ಕೆ ಹೆಚ್ಚು ಜನ ವಾಸ ಇದ್ದಾರೆ, ಅವ್ರಿಗೆ ಯಾರಿಗೂ ವಿಚಾರ ಇರಲ್ಲ. ಈ ವಿಚಾರವಾಗಿ ಅವರು ಅದರಲ್ಲೂ ಈ ಕಾರ್ಯಕ್ರಮ ಇಷ್ಟೆಲ್ಲ ಅದೇ ಮೂಮೆಂಟ್ ಅಲ್ಲಾದ್ರೂ ಡಿ ಸಿ ಅವರು ಉಪಸ್ಥಿತಿ ಇಲ್ಲ. ಈ ಡಿ ಸಿ ಅವರು ಇಲ್ಲದ ಕಾರಣ ಏನಕ್ಕೆ ಮಾಡ್ತಾ ಇದ್ದಾರೆ, ತಹಸೀಲ್ದಾರ್ ಕಾರ್ಯಕ್ರಮ ಅಂತ ಇಟ್ಕೊಂಬೋದಾಗಿತ್ತು, ತಹಸೀಲ್ದಾರ್ ನೇರವಾಗಿ ಸೇರ್ತಿದ್ರು. ಅದಕ್ಕೆ ನಾವು ಈ ವಿಚಾರವನ್ನ ನಾವು ಸರ್ಕಾರದ ಲೆವೆಲ್ಗೆ ತಗೊಂಡೋಗಿ ಮುಖ್ಯಮಂತ್ರಿವರೆಗೂ ಇವರ ಅರ್ಜಿ ಮೂಲಕ ಕೊಡ್ತೀವಿ. ನಾವು ಈ ಮನವಿಯನ್ನು ಸ್ವೀಕರಿಸಿ, ಸ್ವಾಮಿ ಈ ಥರ ಕಾರ್ಯಕ್ರಮಗಳೆಲ್ಲೂ ಮಾಡಕ್ಕೆ ಹೋಗಬೇಡಿ, ಮಾಡಿದ್ರೆ ಕರೆಕ್ಟಾಗಿ ಮಾಡಿ, ಇಲ್ಲ ಸುಮ್ಮನೆ ಜನ ಕಣ್ಣೂರು ಸಹ ನ್ಯಾಯ ಮಾಡಬೇಡಿ ಅಂತ ಹೇಳ್ತೀವಿ. ಅಲ್ಲ, ತಾವು ಪಂಚಾಯತ್ ಸದಸ್ಯರಾಗಿದ್ದೀರಿ ಸರ್, ತಮ್ಮ ಮಾಹಿತಿ ಸರಿಗೆ ಬಂದಿಲ್ವಾ? ನಮಗೆ ಕೇವಲ 25 ಜನ ನಮ್ಮ ಪಂಚಾಯತಿಯಲ್ಲಿರೋದು, ಆ 25 ಜನಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ. ಅಧಿಕಾರಿಗಳು ಯಾರಿಗೂ ಗಮನಕ್ಕೂ ತಂದಿಲ್ಲ, ಅಂದರೆ ಅವ್ರು ಯಾರು ಒಳಗೊಳಗೆ ಮಾಡ್ಕೊಂಡಿದ್ದಾರೆ, ಬಂದಿರಬಹುದೇ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮಗೆ ಬಂದಂಥ ಒಂದು 6-7 ಜನಕ್ಕೆ ಅಂತೂ ಸಂಪೂರ್ಣವಾಗಿ ಬಂದಿಲ್ಲ. ಅವರೇನು ಆಪೋಸಿಷನ್ ಅಂತ ಏನು ಮಾಡ್ಕೊಂಡಿದ್ದಾರೆ ಅವರು, ನಾವು ಆಪೋಸಿಷನಲ್ಲಿ ಅಂತ ನಮ್ಗೆ ತೋರಿಸ್ಕೊಂಡಿದ್ದಾರೆ. ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ನಿನ್ನೆ ಸಂಜೆ 3:30 ಬಂದಿದೆ ಎಲ್ಲರಿಗೂ, ಗ್ರಾಮಸ್ಥರಿಗೆ ಏನೇ ರಾತ್ರಿ 8-9 ಗಂಟೆಗೆ ಎಲ್ಲರೂ ಸೇರಿದೆ. ಈ ರೀತಿ ಮಾಡುವಂಥ ಕಾರ್ಯಕ್ರಮಗಳು ಏನೇನು ಸಮಸ್ಯೆ ಹೇಳ್ಕೊಬೇಕಾಗಿತ್ತು ಅಲ್ಲಿ ನೀವು ಮುಖ್ಯವಾಗಿ? ಗ್ರಾಮಸ್ಥರಿಗೆ ಇವತ್ತು ಪಾಣಿ 100 ಮತ್ತು 9 ಕಾಲಮ್ಗಳು ಸುಮಾರು ತೊಂದರೆಗಳಿದ್ದಾವೆ, ಪೋತಿ ಖಾತೆಗಳು ತೊಂದರೆ ಇದ್ದಾವೆ, ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ತೊಂದರೆ ಇದ್ದಾವೆ, ಅವರಿಗೆ ಪಿಂಚಣಿ ಬರ್ತಾ ಇಲ್ಲ, ಈ ತೊಂದರೆಗಳಿದ್ದಾವೆ, ಹ್ಯಾಂಡಿಕ್ಯಾಪ್ಡ್ ತುಂಬ ಜನ ಇದ್ದಾರೆ, ಇಷ್ಟು ಸುಮಾರು ಕಾರ್ಯಕ್ರಮಗಳಿದೆ. ಅವ್ರವ್ರದ್ದೇ ವೈಯಕ್ತಿಕ ಇರುತ್ತೆ, ನಾವು ಹೇಳ್ಕೊಳಕ್ಕಾಗ ನಮ್ಮ ಹತ್ರ ಹೇಳೋದಿದ್ದು ಡಿ ಸಿಗಳ ಹತ್ರ ಹೇಳ್ಬೋದು ಅಂತ ಅವ್ರು ಏನೋ ಯೋಚನೆ ಇಟ್ಕೊಂಡಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಏನು ಹೇಳ್ಕೊಳಕ್ಕಾಗ್ದಂಗೆ ಪರಿಸ್ಥಿತಿ, ನಾವು ವಿಚಾರ ಮುಟ್ಟಕ್ಕಾಗಲಿಲ್ಲ, ಇಲ್ಲಿ ಏನು ಮಾಡೋಕ್ಕಾಗದಂತ ಕೆಟ್ಟ ಕಾರ್ಯಕ್ರಮ ಆಗಿದೆ ಇವತ್ತು. ಮುಂದೆ ನಮ್ಮ ಅವರು ಅರ್ಜಿಗಳನ್ನು ಆಹ್ವಾನ ಮಾಡೋದಕ್ಕೆ ಸುಮಾರು ಜನ ಬಂದಿದ್ರು, ಡಿ ಸಿ ಅವರು ಇಲ್ಲದ ಕಾರಣ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ವಿ. ನಮ್ಮ ಕೋರಿಕೆಯಲ್ಲಿ ಸ್ವಲ್ಪ ಇತ್ತು, ನಮ್ಮ ಗ್ರಾಮದಲ್ಲಿ ಈ ಸರ್ಕಾರಿ ಜಾಗಗಳನ್ನೆಲ್ಲ ಅಡ್ಜಸ್ಟ್ ಮಾಡಿ ಕಾಂಪೌಂಡ್ಗೆ ಹಾಕಬೇಕು, ಮತ್ತು ನಮ್ಮ ಗ್ರಾಮಕ್ಕೆ ಒಂದು ಸ್ಪೋರ್ಟ್ಸ್ ಹುಡುಗರಿಗೆ ಆಟ ಆಡೋದಕ್ಕೆ ಒಂದು ನಮ್ಮ ಗ್ರಾಮದಲ್ಲಿ ಎಲ್ಲೂ ಒಂದು ಜಾಗ ಇಲ್ಲ, ಗ್ರಾಮಕ್ಕೆ ಒಂದು ಆಟ ಆಡೋದಕ್ಕೆ ಒಂದು ಗ್ರೌಂಡು ಮೈದಾನ ಆಟದ ಮೈದಾನ ಒಂದು ಮಾಡಿಕೊಡಿ, ಮತ್ತು ನಮ್ಮ ರೈತರಿಗೆ ಒಂದು ಕೋಲ್ಡ್ ಸ್ಟೋರೇಜು ಡಿ ಸಿ ಅವ್ರನ್ನ ಕೇಳೋಣ, ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ಕೋಲ್ಡ್ ಸ್ಟೋರೇಜ್ ಒಂದು ರೂಮ್ನ ಅಲಾಟ್ಮೆಂಟ್ ಮಾಡಿಕೊಡಿ, ಮತ್ತು ನಮ್ಮ ಗ್ರಾಮದಲ್ಲಿ ಉದ್ಯಾನವನಗಳೂ ಇಲ್ಲ, ಬಹುತ ಬೃಹದಾಕಾರದಲ್ಲಿ ನಮ್ಮ ಗ್ರಾಮ ಬೆಳೀತಾ ಇರೋದ್ರಿಂದ ಒಂದು ಪಾರ್ಕನ್ನ ಒಂದು ನಿರ್ಮಾಣ ಮಾಡಿಕೊಡಿ ಅಂತ ಕೇಳೋಣ ಅಂತ ಇವತ್ತು ಅಂದ್ಕೊಂಡಿದ್ರಿ, ಅರ್ಜಿಗಳನ್ನು ನಾವು ರೆಡಿ ಮಾಡಿದ್ರಿ.